ಇದೇನಪ್ಪ ನನ್ನ ಕಣ್ಣು ಹೊಡಿತಾವಳಲ್ಲ. ಏಳು 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 ನಾನಂದ್ರೆ ಹುಡುಗಿರ್ಗೆ ಪ್ರಾಣ. ಆಹಾಹಾ, ಏನ್ ಚಿನ್ನ, ಏನೋ ಲೆಕ್ಕ ಹಾಕ್ತಿದ್ಯಾ? ಏನಾದ್ರು ಹೆಲ್ಪ್ ಮಾಡ್ಲ? ಏನಮ್ಮ ಲೆಕ್ಕ ಹಾಕೋದ್ ಕಷ್ಟ ಆಗ್ತಿದ್ಯಾ? ಸಹಾಯ ಮಾಡ್ಲ? ಎಣಸದೊಳಗ್ ನಾವ್ ಬರ್ದಿದ್ರೆ ಬಾವಿ ಬಿದ್ದು ಆತ್ಮಹತ್ಯೆ ಮಾಡ್ಕೊಂಡ್ ಅನ್ಕೊಂಡ್ಯಾ? ಕರೆಕ್ಟ್ ಟೈಮಿಗೆ ಬಂದಿದೀವಿ. ಹೆಂಗ ಅಯ್ಯೋ ಪೂಜಾರಿ, ನಿನ್ಗೇನ್ ಬಂತ? ದೊಡ್ಡರೋಗ ಇಲ್ಲಿ ಬಂದ್ ಬಿಸಿದ್ಯ ಉಯಿರಿ ಮೊಕ್ಕೆ. ಲೇ ಬಾಂಡಿ, ಇಬ್ರು ಹೆಂಡ್ತಿನ್ ಕಟ್ಕೊಂಡ್ರು ಚಪ್ಪಲ ಹೋಗ್ಲಿಲ್ಲ ನಿನ್ಗೆ. ಹೂ, ನೀನ್ ಹೋಗ್ತೀನಿ ಬೆಂಕಿ ಹಾಕ ಉಗಿಬೇಕಾಗಿರೋದು ನಿಂಗೆ. ಅಪ್ಪ ಕಂಟಿ ಮೇಲೆ ತನಿ ದಬಯ. ಕಂಟಿ, ಅವ್ರನ್ನ ಮೇಲಕ್ಕೆ ಎತ್ತಬೇಡ. ಇನ್ನ ಇಬ್ಬರನ್ನ ತಳ್ಳಿದ್ರೆ ನೀರೇ ಮೇಲಕ್ ಬಂದ್ಬಿಡತ್ತೆ. ಮತ್ತೆ ನೀನಿದ್ದಾನೆ ಹೇಳಿದ್ದು ಕತ್ತೇನ? ಲೋಟದ ತಳದಲ್ಲಿ ನೀರಿದ್ದಾಗ ಕಾಗೆ ಅದಕ್ಕೆ ಕಲ್ ಹಾಕಿ ಹಾಕಿ ನೀರು ಮೇಲ್ ಬರೋ ಹಂಗ್ ಮಾಡುತ್ತೆ ಅಂತ ನೀನಿದ್ದಾನೆ ಹೇಳಿದ್ದು. ಅದಕ್ಕೆ ನಾನು ಇವ್ರನ್ನ ತಳ್ಳಿ ತಳ್ಳಿ ಬಾವಿ ನೀರ್ ಮೇಲ್ ಬರುತ್ತ ಅಂತ ನೋಡ್ತಾ ಇದ್ದೀನಿ. ಏನಯ್ಯ ಕಂಟಿ, ಏನೇನ್ ಉದ್ದೇಶ ಕರೆಕ್ಟ್ ಆಗಿ ಹೇಳ್ಬೋದು? ಅವ್ನ್ ನಮ್ ಜೊತೆ ಸರಸ ಆಡ್ತಾ ನಿಂತಿದ್ರೆ ನಿನ್ ಗೊಂಬೆ ಆಟ ನೋಡ್ದಂಗ್ ನೋಡ್ತಾ ನಿಂತಿದ್ಯಾ? ನಿನ್ಗೆ ಅವ್ಳ ಕಂಡ್ರೆ ಅಷ್ಟೊಂದ್ ಇಷ್ಟ ಆದ್ರೆ ತಲೆ ಮೇಲೆ ಹೊತ್ಕೊಂತಿರ್ಗೋ. ಅದನ್ನ ಬಿಟ್ಟು ತಲೆ ಕೆಟ್ಟ ರೋಡಲ್ಲಿ ಬಿಟ್ಟು ಆಟ ಆಡ್ತಾ ಇವ್ ಜೊತೆ ಏನ್ರಿ ಮಾತು? ಪೊಲೀಸ್ ಸ್ಟೇಷನ್ ಹೋಗಿ ಕಂಪ್ಲೇಂಟ್ ಕೊಟ್ರೆ ಅವರೇ ಹೇಳ್ಕೊಂಡು ಹೋಗಿ ಹುಚ್ಚಾಸ್ಪತ್ರೆ ಸೇರಿಸ್ತಾರೆ. ಒಳ್ಳೆ ಮಾತು ಹೇಳಿದ್ರಿ ಪೂಜಾರ. ಫೋನ್ ಇದ್ರೆ ಕೊಡ್ರಿ. ತಪ್ಪು ನಂದೇ ಸರ್, ಇನ್ಮೇಲೆ ಯಾವತ್ತು ಈ ರೀತಿ ಆಗದೆ ನೋಡ್ಕೋತೀನಿ. ನಿಮ್ ಕೋಪ ಅಂತಿದ್ರೆ ದಯವಿಟ್ಟು ನನಗೆ ಶಿಕ್ಷೆ ಕೊಡಿ ಸರ್. ನಿಮ್ ಕರುಣೆ ಅಂತಿದ್ರೆ ಅದನ್ನ ದಯವಿಟ್ಟು ಹೆಣ್ಮಗು ಮೇಲೆ ತೋರಿಸಿ ಸರ್. ಸರ್, ನಿಮ್ ಮನೆಯಲ್ಲಿರೋ ಅಕ್ಕ ತಂಗಿ ತರ ತಿಳ್ಕೊಳ್ಳಿ ಸರ್. ನಿಮ್ ಹೊಟ್ಟೆಲುಟ್ರು ಹೆಣ್ಮಗು ತರ ತಿಳ್ಕೊಳ್ಳಿ ಸರ್. ದಯವಿಟ್ಟು ಕ್ಷಮಿಸಿ ಸರ್, ನಿಮ್ ಕಾಲ್ ಹಿಡ್ಕೊಂಡು ಕೇಳ್ಕೊತೀನಿ ಸರ್. ಪ್ಲೀಸ್ ಸರ್. ಸರ್, ಗಂಡಸಾಗ ಒಳ್ಳೆ ಭಿಕ್ಷಕರ ತರ ಕಣ್ಣೀರ್ ಹಾಕೊಂಡ್ ಕೇಳ್ಕೊತಾವ್ನೆ. ಬನ್ರ ಹೋಗೋಣ, ಹಾಳಾಗೋಗ್ಲಿ. ಅದೆಲ್ಲ